ಇವತ್ತು ಒಂದು ಕನ್ನಡಿಗರಿಗೆ ತಂದಂತ ಜಯ ಅಂತಾನೆ ಹೇಳಬೇಕಾಗುತ್ತೆ ಬಹುದಿನಗಳ ಹೋರಾಟ ಇಡಿ ರಾಜ್ಯವೇ ರಾಜ್ಯದ ಜನತೆ ಒಂದ ಕಡೆ ಬೆಳಗಾವಿಯ ಪಿರನವಾಡಿ ಕಡೆ ನೋಡ್ತಾ ಇತ್ತು ಹಾಗಾಗಿ ಇವತ್ತು ಒಂದು ಉನ್ನತ ಮಟ್ಟದ ಪೊಲೀಸ್ ಇಲಾಖೆಯ ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳ ಜೊತೆ ಒಂದು ಶಾಂತಿ ಪಾಲನಾ ಸಭೆ ಯಶಸ್ವಿಯಾಗಿದೆ ಹಾಗಾಗಿ ಈ ಮೂರ್ತಿಯ ಇನ್ ಮುಂದೆ ಪಿರನವಾಡಿಯಲ್ಲಿ ಕಾಯಂ ಪ್ರತಿಷ್ಠಾಪನೆಯಾಗಿ ಇಲ್ಲಿ ಇರೋದು ಹಾಗೂ ಸರ್ಕಾರ ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ ಅದಕ್ಕೆ ಎಲ್ಲಾ ನನ್ನ ಹಿರಿಯ ಅಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಇಡೀ ಒಂದು ಎಲ್ಲರ ಕನ್ನಡಿಗರ ಪರವಾಗಿ ನಾನು ಅವರನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಧನ್ಯವಾದಗಳನ್ನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತೀನಿ ಅದರ ಜೊತೆ ಏನು ರಾಯಣ್ಣನ ವಿಚಾರದವಾಗಿ ಇಡೀ ರಾಜ್ಯವೇ ಒಂದು ಕ್ರಾಂತಿಕಾರಿಯಾಗಿ ಹೋರಾಟ ಮಾಡಿತ್ತು ಆ ಎಲ್ಲ ಕನ್ನಡದ ಮನಸ್ಸುಗಳಿಗೂ ಸಹ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಯುವಕರು ಯಾವ ಒಂದು ಉತ್ಸಾಹಕ ಯುವಕರು ರಾಯಣ್ಣನ ಪ್ರತಿಮೆಗೆ ಮಾಲಾರ್ಪಣೆ ಮಾಡವರಿದ್ರಿ ನಾಳೆಯಿಂದ ಸಹ ಬಂದು ಮಾಲಾರ್ಪಣೆಯನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.